ವೀಕ್ಷಕರೇ ಗ್ಯಾರಂಟಿ ಶುಕ್ರವಾರ ಬಸ್ ಅಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಉಚಿತ ಪಾಸ ಇನ್ನೂರು ಯೂನಿಟ್ ವಿದ್ಯುತ್ ಯಾವೆಲ್ಲ ಮನೆಗಳಿಗೆ ಉಚಿತ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಪದವಿ ಆದವರಿಗೆ ಮೂರು ಸಾವಿರ ರೂಪಾಯಿ ಟೆಕ್ನಿಕಲ್ ಕೋರ್ಸ್ ಮುಗಿಸಿದವರಿಗೆ ಒಂದೂವರೆ ಸಾವಿರ ರೂಪಾಯಿ ಯಾರಿಗೆಲ್ಲ ಏನೆಲ್ಲ ಸಿಗುತ್ತೆ ಯಾವೆಲ್ಲ ಕಂಡೀಷನ್ ಇದೆ ಇದು ಅಂತಿಮವಾಗಿ ಶುಕ್ರವಾರ ಅಂದ್ರೆ ನಾಳೆ ನಡೆಯುವಂಥ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂಥ ಸಚಿವ ಸಂಪುಟ ಸವರುಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಇಡೀ ದಿನ ಎಡಬಿಡದ ಚರ್ಚೆಯನ್ನು ನಡೆಸಿದ್ದಾರೆ ಗ್ಯಾರಂಟಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಶತಾಯ ಗತಾಯ ಪ್ರಯತ್ನವನ್ನ ಮಾಡುತ್ತಾನೆ ಇದ್ದಾರೆ ಹೇಗಾದರೂ ಮಾಡಿ ಜನರಿಗೆ ನೀಡಿರುವ ನಂಬಿಕೆ ಜನರಿಗೆ ಕೊಟ್ಟಿರುವಂತಹ ಭರವಸೆಯನ್ನು ಈಡೇರಿಸಬೇಕು ಸಿಎಂಗೆ ಪರಮಾಧಿಕಾರ ನೀಡಿರುವ ಸಚಿವರುಗಳು ಸಿದ್ದರಾಮಯ್ಯ ನಿವಾಸಕ್ಕೆ ಒಬ್ಬೊಬ್ಬರಾಗಿ ಧಾವಿಸಿದ್ರಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ನಗರಾಭಿವೃದ್ಧಿ ಸಚಿವ ಬೈರತಿ ಭೈರತಿ ಸುರೇಶ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿ ಹಲವರು ಭೇಟಿ ನೀಡಿ ಗ್ಯಾರಂಟಿ ಬಗ್ಗೆ ಚರ್ಚಿಸಿದ್ರು ಇನ್ನು ಶುಕ್ರವಾರ ಈ ಕುರಿತು ಅಂತಿಮ ಕ್ಯಾಬಿನೆಟ್ ಸಭೆ ನಡೆಯುತ್ತೆ ಅಧಿಕಾರಿಗಳು ನೀಡಿರುವ ಮಾಹಿತಿ ಮೇಲೆ ಸಚಿವರುಗಳು ಸಭೆಯನ್ನ ನಡೆಸಲಿದ್ದಾರೆ ಅಲ್ಲದೆ ತಗಲುವ ವೆಚ್ಚಗಳು ಏನು ಎಷ್ಟೆಲ್ಲ ಖರ್ಚಾಗುತ್ತೆ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಮೂಲಗಳ ಪ್ರಕಾರ ಇದರಲ್ಲಿ ಮೂರು ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಅಡಚಣೆ ಇಲ್ಲ ಆದರೆ ಉಳಿದ ಎರಡು ಗ್ಯಾರಂಟಿ ಗಳ ಜಾರಿಗೆ ಹಣಕಾಸಿನ ಕೊರತೆ ಎದುರಾಗುವ ಬಗ್ಗೆ ಅದಾಗಲೇ ಅಧಿಕಾರಿಗಳು ಸಿ ಎಂ ಜೊತೆ ಚರ್ಚಿಸಿದ್ದಾರೆ ಇನ್ನೊಂದು ಕಡೆ ಪ್ರತಿಪಕ್ಷಗಳು ಏನು ಆಡಳಿತ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇದೆ ಇವರು ಗ್ಯಾರಂಟಿಯನ್ನು ಜಾರಿ ಮಾಡಲ್ಲ ಅಂತ ಜನರಿಗೆ ಕೂಡ ಸಾಕಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಇದಕ್ಕಾಗಿ ಸಾಂಕೇತಿಕವಾಗಿ ಗ್ಯಾರಂಟಿ ಯೋಜನೆಗೆ ಚಾಲನೆ ನೀಡಲು ಕಾಂಗ್ರೆಸ್ ಮುಂದಾಗಿದೆ ಅಂತ ತಿಳಿದು ಬಂದಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿ ಹಲವು ಗಣ್ಯರ ಸಮ್ಮುಖದಲ್ಲಿ ಗ್ಯಾರಂಟಿಗಳಿಗೆ ಸಾಂಕೇತಿಕವಾಗಿ ಚಾಲನೆ ನೀಡಲು ನಿರ್ಧರಿಸಲಾಗಿದೆ ಅರಮನೆ ಮೈದಾನದಲ್ಲಿ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಐವತ್ ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಚಿಂತನೆ ಇದೆ ಅಲ್ಲದೆ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ನಾಯಕರು ರಾಜ್ಯದಿಂದ ಹಾಗೆ ಕೇಂದ್ರ ಮಟ್ಟದಿಂದ ಎಲ್ಲರೂ ಕೂಡ ಆಗಮಿಸಿ ಅವರನ್ನ ಅವರ ಸಮ್ಮುಖದಲ್ಲಿ ಸಾಂಕೇತಿಕವಾಗಿ ಗ್ಯಾರಂಟಿಯನ್ನು ಜಾರಿಗೊಳಿಸೋ ಚರ್ಚೆ ಕೂಡ ನಡೆದಿದೆಯಂತೆ ಆದರೆ ಅದು ಸದ್ಯ ಮಳೆ ವಾತಾವರಣ ಇರೋದ್ರಿಂದ ಯಾವ ದಿನಾಂಕ ನಿರ್ಧಾರವಾಗಿಲ್ಲ ಒಟ್ಟಲ್ಲಿ ಶುಕ್ರವಾರ ಬೆಳಗಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಕುರಿತು ಮಾಹಿತಿ ಸಿಗಲಿದೆ ಗ್ಯಾರಂಟಿಗಳ